ಹಲೋ ಇವರು ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ಒಂದು ಆ್ಯಪ್ ಅನ್ನೋದು ಐ ಪಿ ಪಿ ಬಿ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ನಾವು ಮೊಟ್ಟ ಮೊದಲ ಬಾರಿಗೆ ಯಾವ ರೀತಿ ನಮ್ಮ ಫೋನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಈ ಒಂದು ಐ ಪಿ ಪಿ ಬಿ ಒಂದು ಕಸ್ಟಮರ್ ಐ ಡಿ ಮತ್ತು ಅಕೌಂಟ್ ನಂಬರನ್ನು ನಮಗೆ ಪೋಸ್ಟ್ ಆಫೀಸ್ನವರು ಕೊಟ್ಟಿರ್ತಾರೆ ಈ ರೀತಿ ಕಾರ್ಡ್ನಲ್ಲಿ ಬರೆದು ಕೊಟ್ಟಿರ್ತಾರೆ ಅಥವಾ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ ಸ್ನೇಹಿತರೆ ಇದರಲ್ಲಿ ಕಸ್ಟಮರ್ ಐ ಡಿ ಮತ್ತು ಅಕೌಂಟ್ ನಂಬರ್ ಎರಡೂ ಕೂಡ ಇರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಬರೆದಿರುವಂಥದ್ದು ನಾನು ನನ್ನ ಬೆರಳಿನಿಂದ ಕವರ್ ಮಾಡಿದ್ದೀನಿ ಇದರಲ್ಲಿರುವಂಥ ಕಸ್ಟಮರ್ ಐ ಡಿ ಮತ್ತು ಅಕೌಂಟ್ ನಂಬರ್ನ ಯೂಸ್ ಮಾಡಿಕೊಂಡು ನಾವು ಈ ಆ್ಯಪ್ನ ರಿಜಿಸ್ ರಿಜಿಸ್ಟರ್ ಮಾಡ್ಕೋಬಹುದು ಇಲ್ಲಿ ಮೊಟ್ಟ ಮೊದಲು ಆ್ಯಪ್ನ ನಾವು ಓಪನ್ ಮಾಡ್ಕೊಳ್ಳೋಣ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇರುತ್ತೆ ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನಾವು ಈ ರೀತಿ ಓಪನ್ ಮಾಡ್ಕೋಬೇಕು ಮಾಡಿಕೊಂಡ ನಂತರದಲ್ಲಿ ಇಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಯಾವ ರೀತಿ ಲಾಗಿನ್ ಆಗುತ್ತೆ ಅಂತ ಇಲ್ಲಿ ಮೊದಲು ಲಾಗಿನ್ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು ಲಾಗಿನ್ ನೋ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಅಕೌಂಟ್ ನಂಬರ್ ಕಸ್ಟಮರ್ ಐ ಡಿ ಡೇಟ್ ಆಫ್ ಬರ್ತ್ ಹಾಗೂ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ನಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಸೇಮ್ ಹಾಕಬೇಕು ಮತ್ತು ಮೊಬೈಲ್ ನಂಬರ್ನು ಕೂಡ ನಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ನಂಬರ್ನೇ ಇಲ್ಲಿ ಹಾಕಬೇಕಾಗುತ್ತೆ ಆ ಅಕೌಂಟ್ ನಂಬರ್ ಕಸ್ಟಮರ್ ಐ ಅಥವಾ ನಾವು ಬ್ಯಾಂಕಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಏನು ಕೊಟ್ಟಿರ್ತೀವಿ ಪೋಸ್ಟ್ ಆಫೀಸ್ನಲ್ಲಿ ಅದೇ ನಂಬರ್ನ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ ನೋಡಿ ನಾನು ಡೀಟೇಲ್ಸ್ನ ಸಂಪೂರ್ಣವಾಗಿ ಫಿಲ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ರಿಜಿಸ್ಟರ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ನೀವು ಪೋಸ್ಟ್ ಆಫೀಸ್ನಲ್ಲಿ ಯಾವ ನಂಬರ್ನ ಕೊಟ್ಟಿರ್ತೀರ ಆ ನಂಬರ್ನ ಇಲ್ಲಿ ಡಯಲ್ ಮಾಡಬೇಕು ಆಧಾರ್ ಕಾರ್ಡ್ನಲ್ಲಿ ಇರುತ್ತೋ ಬಿಡೋದು ಏನು ಸಮಸ್ಯೆ ಇಲ್ಲ ನಂತರದಲ್ಲಿ ಇಲ್ಲಿ ಎಮ್ ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕು ಒಂದು ಹೊಸ ಎಮ್ ಪಿನ್ನನ್ನು ಎಂ ಪಿನ್ ಅಂದರೆ ನಾಲ್ಕು ಅಂಕೆಗಳ ಒಂದು ಪಿನ್ ಇರುತ್ತೆ ಆ ಆ್ಯಪ್ನ ಪ್ರತಿ ಸಲ ನಾವು ಲಾಗಿನ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಪಿನ್ನನ್ನು ಹಾಕಬೇಕಾಗುತ್ತೆ ನಾಲ್ಕು ಅಂಕೆಗಳ ಒಂದು ಪಿನ್ನನ್ನು ಎರಡು ಬಾರಿ ನೀವು ಹಾಕಬೇಕಾಗುತ್ತೆ ಮೇಲ್ಗಡೆ ಮತ್ತು ಇಲ್ಲಿ ಕನ್ಫರ್ಮ್ ಪಿನ್ ಅಂತ ಏನಿದೆ ಅಲ್ಲೂ ಕೂಡ ಹಾಕಬೇಕಾಗುತ್ತೆ ನೋಡಿ ನಾನು ಎಂಟ್ರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಮೇಲ್ಗಡೆ ಕೆಳಗಡೆ ಅದೇ ಪಿನ್ನನ್ನು ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಕಂಟಿನ್ಯೂ ಮಾಡಬೇಕು ಮಾಡಿದ ತಕ್ಷಣದಲ್ಲಿ ಇಲ್ಲಿ ಆ್ಯಡ್ ಸೆಕ್ಯೂರಿಟಿ ಕ್ವಶನ್ಸ್ ಅಂತ ಇದೆ ಸೆಕ್ಯೂರಿಟಿ ಕ್ವಶನ್ ಮತ್ತು ಆನ್ಸರ್ ಅಂತ ಈ ಒಂದು ಹೊಸ ಅಪ್ಡೇಟ್ನ ಐ ಪಿ ಪಿನವರು ಬಿಟ್ಟಿದ್ದಾರೆ ಇಲ್ಲೂ ಕೂಡ ಕೆಲವು ಜನ ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ನೀವು ನಿಮ್ಮ ಒಂದು ಭಾರತ ಪ್ಲೇಸ್ ಯಾವುದು ಅಂತ ಕೇಳಿದ್ದಾರೆ ಇದನ್ನು ನೀವು ನಿಮ್ಮೊಂದು ನೆನಪಿಡುವುದಕ್ಕೋಕೋಸ್ಕರ ಒಂದು ಸೆಕ್ಯೂರಿಟಿ ಕ್ವಶನ್ ರೀತಿಯಲ್ಲಿ ಕೇಳ್ತಾ ಇದ್ದಾರೆ ಇಲ್ಲಿ ಡಿಟೇಲ್ಸ್ ನೀವು ಏನೇ ಹಾಕಿದ್ರು ಏನೂ ಪ್ರಾಬ್ಲಮ್ ಇಲ್ಲ ನೀವು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಎಲ್ಲ ಕ್ವೆಶನ್ಗಳಿಗೆ ಆನ್ಸರ್ಗಳನ್ನ ಈ ರೀತಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಂತರದಲ್ಲಿ ಇಲ್ಲಿ ನೋಡ್ಬೋದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ನಮ್ಮ ಒಂದು ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ತಕ್ಷಣದಲ್ಲಿ ನಮ್ಮ ಒಂದು ಆ್ಯಪ್ ಅನ್ನೋದು ಒಂದು ಲಾಗಿನ್ ಆಗುತ್ತೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನಮಗೆ ಒ ಟಿ ಪಿ ಬರೋವ್ರಿಗೆ ಇಲ್ಲಿ ನೀವು ಬರದೇ ಇದ್ದರೆ ಕೆಳಗಡೆ ರೀಸೆಂಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತು ನಾವು ವೆಯ್ಟ್ ಮಾಡಿದ ಮೇಲೆ ನಮಗೆ ಒ ಟಿ ಪಿ ಅನ್ನೋದು ರಿಸೀವ್ ಆಗುತ್ತೆ ಇಲ್ಲಿ ನೋಡ್ಬೋದು ಒ ಟಿ ಪಿ ರಿಸೀವ್ ಆದ ತಕ್ಷಣದಲ್ಲಿ ನಮ್ಮ ಆ್ಯಪ್ ಅನ್ನೋದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂತು ನಂತರದಲ್ಲಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಎಮ್ ಪಿನ್ ನಾವು ಏನು ಸೆಟ್ ಮಾಡಿರ್ತೀವಿ ಆ ಎಮ್ ಪಿನ್ನನ್ನು ಹಾಕಿದರೆ ನಮ್ಮ ಆ್ಯಪ್ ಅನ್ನೋದು ಇಲ್ಲಿ ನೋಡಿ ಎಮ್ ಪಿನ್ನ ಕೇಳ್ತಾ ಇದೆ ನಾವು ಎಮ್ ಪಿನ್ನನ್ನು ಈ ರೀತಿ ಹಾಕಿದ ತಕ್ಷಣ ನಮ್ಮ ಆ್ಯಪ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಲಾಗಿನ್ ಆಗಿದೆ ಸ್ನೇಹಿತರೆ ಮೇಲ್ಗಡೆ ನಾವು ಇಲ್ಲಿಂದ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಕೋಬೋದು ಹಾಗೂ ಟ್ರಾನ್ಸಾಕ್ಷನ್ಸ್ಗಳನ್ನು ಕೂಡ ನಾವು ನೋಡ್ಕೋಬೋದು ಇಲ್ಲಿ ಇಲ್ಲಿ ನಾವು ನಮ್ಮ ಒಂದು ಮುಂದಿನ ಪ್ರೊಸೆಸ್ನ ನಾವು ಡೆಬಿಟ್ ಕಾರ್ಡ್ನ ಯಾವ ರೀತಿ ಜನರೇಟ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ನಾವು ಫೋನ್ಪೇದೊಂದಿಗೆ ಲಿಂಕ್ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವರ್ಷವಾಗಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದರ್ತೀನಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್